ಹಾಯ್ ನಮಸ್ಕಾರ ಎಲ್ಲರಿಗೂ. ಕ್ಯಾರೆಟ್ಸ್ ರೆಸ್ಟೋರೆಂಟ್ ನ ಕನ್ನಡ ವೀಗನ್ ಶೋಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋಲಿ ನಿಮ್ಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಯುನೋ ಈ ವೀಗನ್ ಆಲ್ಟರ್ನೇಟಿವ್ಸ್ ಅಂದ್ರೆ ಕಾಫಿ ಹೇಗೆ ತಗೊಳ್ಬೇಕು, ಈಗ ಪ್ರಾಣಿ ಹಾಲಿಲ್ಲ ಅಂದ್ರೆ ಯಾವ ಹಾಲು ಜೊತೆ ಕುಡಿಯೋದು, ಇಲ್ಲಾಂದ್ರೆ ಟೀ ಯಾವ ಹಾಲು, ಮೊಸರು ಯಾವ ಹಾಲಲ್ಲಿ ಮಾಡ್ಕೊಳ್ಬೇಕು, ಆ ಥರ ಎಲ್ಲ ನಿಮ್ಗೆ ಒಂದು ಚಿಕ್ಕದಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಇವತ್ತು ನಾನು ನಿಮ್ಗೆ ಕಾಫಿ, ವೀಗನ್ ಕಾಫಿ ಪ್ರಾಣಿ ಹಾಲು ಇಲ್ಲದಲ್ಲೇ ಹೇಗೆ ಮಾಡೋದು ಅಂತ ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಬೆಸ್ಟ್ ಕಾಂಬಿನೇಷನ್ ಕಾಫಿಗೆ ಅಂದರೆ ಕೋಕೋನಟ್ ಮಿಲ್ಕ್, ಅಂದರೆ ತೆಂಗಿನ ಹಾಲು. ತೆಂಗಿನ ಹಾಲು ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಆ ಕಾಫಿನ ಸ್ವಾದ ಮತ್ತು ತೆಂಗಿನ ಹಾಲು ಸ್ವಾದ ಎರಡು ಒಟ್ಟಿಗೆ ಸೇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈವನ್ ತುಂಬಾ ಟ್ರೆಡಿಷ್ನಲ್ ಆಗಿ ಫಿಲ್ಟರ್ ಕಾಫಿ ಕುಡಿಯೋರಿಗೆ ಕೂಡ ಇದು ಟೇಸ್ಟ್ ಕೊಟ್ಟಮೇಲೆ ನಾವು ತುಂಬ ಇಷ್ಟಪಟ್ಟಿದ್ದಾರೆ, ಅವರು ಕೂಡ ಇಷ್ಟಪಟ್ಟಿದ್ದಾರೆ. ಸೊ ಸರಿ, ಈಗ ನಾನು ನಿಮಗೆ ತೆಂಗಿನ ಹಾಲು ಕಾಫಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಬಂದು ನಾವು ನೀರು ಬಿಸಿ ಮಾಡ್ತಾ ಇದ್ದೀವಿ ಇಲ್ಲಿ. ನೀವು ಫಸ್ಟ್ ಡಿಕಾಕ್ಷನ್ ಮಾಡ್ಕೋಬೇಕು. ನೀವು ಮನೆಯಲ್ಲಿ ಫಿಲ್ಟರ್ ಕಾಫಿ ಡಿಕಾಕ್ಷನ್ ಮಾಡಿಕೊಂಡ್ರೆ ಡಿಕಾಕ್ಷನ್ಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಿಸಿ ಮಾಡೋಕ್ಕೆ ಇಡಬೇಕು. ನಾನಿವತ್ತು ಇನ್ಸ್ಟೆಂಟ್ ಕಾಫಿ ಮಾಡ್ತಾ ಇದ್ದೀನಿ. ಸೊ ನೀರು ಬಿಸಿ ಮಾಡಿಬಿಟ್ಟು ಅದಕ್ಕೆ ಫಸ್ಟು ಮೊದಲು ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕ್ತಾ ಇದ್ದೀನಿ. ಸೊ ಇದು ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಅಷ್ಟು ಸ್ಟ್ರಾಂಗ್ ಕಾಫಿ ಮಾಡ್ಕೋಬೋದು, ಎಷ್ಟು ಲೈಟ್ ಬೇಕೋ ಮಾಡ್ಕೋಬೋದು. ಈ ಡಿಕಾಕ್ಷನ್ ಜೊತೆ ನೀವು ಸಕ್ಕರೆ ತಗೊಳ್ಳೋ ಹಾಗಿದ್ರೆ ಇಲ್ಲಿ ಸಕ್ಕರೆ ಕೂಡ ಬೆರೆಸ್ಕೋಬೋದು, ಎಷ್ಟು ಬೇಕೋ ಅಷ್ಟು. ಸೊ ಕಾಫಿ ಜೊತೆ ಬೆಸ್ಟ್ ಅಂದರೆ ತೆಂಗಿನ ಹಾಲು, ಆದರೆ ಸೋಯಾ ಹಾಲು ಕೂಡ ನಿಮಗೆ ಸುಲಭವಾಗಿ ಹೊರಗಡೆ ಸಿಗುತ್ತೆ. ಅದು ಕೂಡ ತಗೊಂಡು ಅದನ್ನು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಕ್ಯಾಶ್ಯೂಲಿ ಮಿಲ್ಕ್ ತೊಗೊಂಡು ಅದು ಮಾಡ್ಬೋದು. ನಿಮಗೆ ಮುಂದೆ ಇನ್ನೊಂದು ದಿನ ನಾನು ಕ್ಯಾಶ್ಯೂ ಮಿಲ್ಕಲ್ಲಿ ಮಸಾಲ ಟೀ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಆ ಕ್ಯಾಶ್ಯೂ ಮಿಲ್ಕ್ ಕೂಡ ಯೂಸ್ ಮಾಡ್ಕೋಬೋದು. ತೆಂಗಿನ ಹಾಲು ನೀವು ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ಜನಕ್ಕೆ ಆಗಲೇ ಗೊತ್ತೇ ಇರುತ್ತೆ ಹೇಗೆ ಮಾಡೋದು ಅಂತ. ಸೊ ತೆಂಗಿನಕಾಯಿನ ತುರಿದ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ನೀರು ಜೊತೆ ಸೋದಿಸ್ಕೊಳ್ಳೋದು ಅಷ್ಟೇ ತೆಂಗಿನ ಹಾಲು. ಸೊ ಕಾಫಿ ಬಾಯ್ಲಿಂಗ್ ಶುರು ಆಗಿದೆ, ರೆಡಿ ಆಯಿತು. ಈಗ ಫುಲ್ಲು ಇದನ್ನು ಹೀಟ್ ಕಡಿಮೆ ಮಾಡಿಬಿಡ್ಬೇಕು, ಫುಲ್ಲು ಹೀಟ್ ಕಡಿಮೆ ಮಾಡೋದೇ ಮುಖ್ಯ. ಆಯಿತಾ, ಇಲ್ಲಿದೆ ನಮ್ಮ ತೆಂಗಿನ ಹಾಲು. ನಾವು ನಮ್ಮ ರೆಸ್ಟೋರೆಂಟಲ್ಲಿ ಆರ್ಡರ್ ಮೇಲೆ ತೆಂಗಿನ ಹಾಲು ಕೂಡ ಮಾಡಿಕೊಡ್ತೀವಿ, ಆದರೆ ನೀವು ತುಂಬ ಸುಲಭವಾಗಿ ಮನೇಲೂ ಮಾಡ್ಕೋಬೋದ್ಬೇಕಾದ್ರೆ. ಅದಿಲ್ಲ ಅಂದರೆ ನಿಮಗೆ ಕ್ಯಾಂಡ್ ಇಲ್ಲ ಪ್ಯಾಕೆಟಲ್ಲಿ ಕೋಕೋನಟ್ ಮಿಲ್ಕ್ ಅಂತ ಸಿಗುತ್ತಲ್ಲ, ಅದನ್ನು ಯೂಸ್ ಮಾಡ್ಕೋಬೋದು. ಸರಿ, ಈಗ ಬನ್ನಿ ತೋರಿಸ್ತೀನಿ. ಇದಕ್ಕೆ ತುಂಬ ಮುಖ್ಯವಾದದ್ದು ಏನು ಅಂದರೆ, ಇಲ್ಲಿ ನೋಡಿ, ನಿಧಾನಕ್ಕೆ ತೆಂಗಿನ ಹಾಲು ಬೆರೆಸ್ಕೊಂಡು ಹಾಗೆ ಹಿಂಗೆ ಮಿಕ್ಸ್ ಮಾಡಬೇಕು, ಸ್ಟರ್ ಮಾಡಬೇಕು. ಆಯಿತಾ, ನಿಮಗೆ ಮತ್ತೆ ಎಷ್ಟು ಸ್ಟ್ರಾಂಗ್ ಬೇಕೋ ಎಷ್ಟು ಲೈಟ್ ಬೇಕೋ ಅವಾಗ ಮಿಕ್ಸ್ ಮಾಡ್ಬೋದು. ಇದನ್ನು ಈ ಕಾಫಿನ ಈಗ ಬಾಯ್ಲ್ ಮಾಡೋಕ್ಕೆ ಬಿಡಬಾರ್ದು, ವೆರಿ ಲೈಟ್ ಹೀಟಲ್ಲಿ, ತುಂಬಾ ಲೋ ಫ್ಲೇಮ್, ಕಡಿಮೆ ಫ್ಲೇಮಲ್ಲಿ ಮೆಲ್ಲಕ್ಕೆ ನಿಧಾನಕ್ಕೆ ಲೈಟಾಗಿ ಬಿಸಿ ಮಾಡಬೇಕು ಅಷ್ಟೇ. ಬಾಯ್ಲ್ ಆಯಿತು ಅಂದರೆ ಏನಾಗುತ್ತೆ, ತೆಂಗಿನ ಹಾಲು ಒಡೆದೋಗ್ಬಿಡುತ್ತೆ, ಅದೇ ಮುಖ್ಯ ಮೇನ್ ಇರೋದು. ಅದು ನಿಮಗೆ ಕರೆಕ್ಟಾಗಿ ಆ ಟೆಕ್ನಿಕ್ ಗೊತ್ತಾಗ್ಬಿಡ್ತು ಅಂದರೆ ಕಾಫಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅಷ್ಟೇ ನೋಡಿ, ನಮ್ಮ ಕಾಫಿ ರೆಡಿ ಆಯಿತು. ಸೊ ಈ ಚಿಕ್ಕ ನ್ಯಾಕಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಪ್ರಾಣಿ ಹಾಲು ನಾವು ವೀಗನ್ ತಗೊಳ್ಳೋದಿಲ್ಲ ಅಂತ. ಯಾತಕ್ಕೆ ಅಂದರೆ ಈಗ ನೋಡಿ, ಒಂದು ಹಸು ಬಂದು ಅದರ ಮಗು ಕರುಗೋಸ್ಕರ ಹಾಲು ಮಾಡುತ್ತೆ, ನಾವು ಅದನ್ನು ತಗೋತಾ ಇದ್ದೀವಿ. ಸೊ ಹಸು ಕರುನ ಬೇರೆ ಮಾಡಿ ತಗೋತಾ ಇದ್ದೀವಿ, ಅದು ನಮಗೆ ನ್ಯಾಚುರಲ್ಲೇ ಅಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಆ ಒಂದು ಹಸು ಮಗುನ ಪದೇ ಪದೇ ಹುಟ್ಟಿಸ್ಬೇಕು, ಆವಾಗಲೇ ಹಾಲು ರೆಡಿ ಆಗೋದು.
ಅದರಿಂದ ಕೂಡ ತುಂಬಾ ಅದಕ್ಕೆ ಕಷ್ಟ ಆಗುತ್ತೆ. ಸೊ ಅದೆಲ್ಲ ಕನ್ಸಿಡರ್ ಮಾಡಿದ್ರೆ ನಾವು ಈ ಒಳ್ಳೆ ತೆಂಗಿನ ಹಾಲು ರುಚಿ ರುಚಿ ಕಾಫಿ ಮಾಡಿಕೊಂಡು ನಮ್ಮ ಹೆಲ್ತ್ಗೂ ಒಳ್ಳೆಯದು, ಕೊಲೆಸ್ಟ್ರಾಲು ಇಲ್ಲ, ಟೇಸ್ಟು ಒಳ್ಳೆಯದು, ಇದು ನೀವು ತುಂಬ ಸುಲಭವಾಗಿ ಮನೇಲಿ ಮಾಡ್ಕೊಂಡ್ಬಿಟ್ಟು ಕುಡಿಬೋದು. ನೋಡಿ, ಬಿಸಿ ಬಿಸಿ ತೆಂಗಿನ ಹಾಲಿನ ಕಾಫಿ ತುಂಬಾ ರುಚಿಯಾಗಿರುತ್ತೆ. ಇದು ಏನಿದು ಮೇಡಮ್? ಇದೇನಿದಾ? ಇದು ತೆಂಗಿನ ಹಾಲಿನ ವೀಗನ್ ಕಾಫಿ. ಬೇಕಾ ನೋಡು, ಕೈಯಿಂದ ಹೆಂಗ್ ತಗೋತಾ ಇದೆಯಾ? ಆಯ್ತು, ಟೇಸ್ಟ್ ಮಾಡಿ ನೋಡು, ಎಲ್ಲಾರ್ಗು ಹೇಳು ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಓಕೆ, ಇನ್ನೂ ಇದೆಯಾ? ಹಾ, ಇದಿದೆ, ಫುಲ್ ಇದೆ, ತಗೋಕೊಡಿ, ಆಮೇಲೆ ಇನ್ನು ಕೊಡ್ತೀನಿ, ಆಯ್ತಾ? ಓಕೆ ಸರಿ, ಮತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಮ್ಮೆ ಸಿಗೋಣಂತೆ ಕನ್ನಡ ವೀಗನ್ ಶೋ, ಕ್ಯಾರೆಟ್ ರೆಸ್ಟೋರೆಂಟಿನ ಕನ್ನಡ ವೀಗನ್ ಶೋ ಅಲ್ಲಿ. ಅಷ್ಟರಲ್ಲಿ ಮಧ್ಯದಲ್ಲಿ ನೀವು ಬೆಂಗಳೂರಲ್ಲಿ ಇದ್ರೆ, ಇಲ್ಲ ಬೆಂಗಳೂರನ್ನ ವಿಸಿಟ್ ಮಾಡೋಗಿದ್ರೆ, ನಮ್ಮ ಕ್ಯಾರೆಟ್ ರೆಸ್ಟೋರೆಂಟ್ ಕೋರ್ಮಂಗ್ಲಲ್ಲಿದೆ, ಖಂಡಿತ ಬಂದು ವಿಸಿಟ್ ಮಾಡಿ. ನಾವು ಇಡೀ ದೇಶದಲ್ಲೇ ಮೊದಲನೆಯ ವೀಗನ್ ರೆಸ್ಟೋರೆಂಟ್ ನಮ್ಮ ಬೆಂಗಳೂರಲ್ಲೇ ಇರೋವಂಥದ್ದು. ಸೊ ಖಂಡಿತ ಬಂದು ವಿಸಿಟ್ ಮಾಡಿ, ಇಲ್ಲಿ ಕೂಡ ನಿಮಗೆ ಬಿಸಿ ಬಿಸಿ ತೆಂಗಿನ ಹಾಲಿನ ಕಾಫಿ ಮಾಡಿಕೊಡ್ತೀವಿ. ಓಕೆ, ಥ್ಯಾಂಕ್ ಯು, ಬಾಯ್.